ಸುಮಾರು ಇಪ್ಪತ್ತು ಇಪ್ಪತ್ತು ಪ್ರಕರಣಗಳಲ್ಲಿ ಇಪ್ಪತ್ತು ಸೋಂಕಿತರಿಗೆ ಈ ರೂಪಾಂತರಗೊಂಡಿರತಕ್ಕಂಥ ವೈರಾಣು ಸೋಂಕು ತಗಲಿದೆ ಅಂತ ದೃಢಪಟ್ಟಿದೆ. ಅದರಲ್ಲಿ ಡೆಲ್ಲಿನಲ್ಲಿ ಎಂಟು ಜನರದು, ಕರ್ನಾಟಕದಲ್ಲಿ ಏಳು ಜನರದಾಗಿದೆ. ಆ ಏಳು ಜನರಲ್ಲಿ ಬಿ ಬಿ ಎಂ ಪಿ ಲಿಮಿಟ್ಸ್ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತದಲ್ಲಿ ಸುಮಾರು ಮೂವರದಾಗಿದೆ, ಶಿವಮೊಗ್ಗದಲ್ಲಿ ನಾಲ್ಕು ಜನರದಾಗಿದೆ. ಸೊ 39 ಜನರು ಇವರು ಕಾಂಟ್ಯಾಕ್ಟ್ಸನ್ನು ಈಗಾಗಲೇ ಪತ್ತೆ ಮಾಡಿದ್ದೀವಿ ಬೆಂಗಳೂರಿನಲ್ಲಿ. ಆ 39 ಜನರಿಗೂ ಕೂಡ ಈಗಾಗಲೇ ಟೆಸ್ಟನ್ನು ಮಾಡಿದ್ದೀವಿ, ಯಾರೂ ಕೂಡ ಪಾಸಿಟಿವ್ ಆಗಿಲ್ಲ. ದಟ್ ಈಸ್ ಎ ಗುಡ್ ಸೈನ್. ಶಿವಮೊಗ್ಗದಲ್ಲಿ ಅವರು ಬಂದಿದ್ದ ದಿವಸನೇ ಅವರನ್ನು ಹಿಡಿದಿರೋದ್ರಿಂದ ಅವರಿಗೆ ಹೆಚ್ಚು ಕಾಂಟ್ಯಾಕ್ಟ್ಸ್ ಇಲ್ಲ, ಆದರೂ ಕೂಡ ಏಳು ಜನ ಕಾಂಟ್ಯಾಕ್ಟ್ಸ್ ಇದ್ರು ಅವರಿಗೆ. ಆ ಏಳು ಜನದಲ್ಲಿ ಮೂವರಿಗೆ ಮತ್ತೆ ಪಾಸಿಟಿವ್ ಇದೆ. ಆ ಮೂವರಿಗೆ ಈಗ ಮತ್ತೆ ನಾವು ಸೀಕ್ವೆನ್ಸಿಂಗನ್ನು ಮಾಡಿ ಅದ ಅಥವಾ ಹಳೆದ ಅಂತ ನೋಡಬೇಕಾಗ್ತದೆ. ನಾವು ಈಗ ಇವರು ಏಳು ಜನರಿಗೆ ನಮ್ಮ ಸರ್ಕಾರಿ ಆಸ್ಪತ್ರೆಗಳ ವ್ಯವಸ್ಥೆಗಳಲ್ಲಿ ಇವರಿಗೆ ಚಿಕಿತ್ಸೆಯನ್ನು ಕೊಡ್ತಾ ಇದ್ದೇವೆ. ಎಲ್ಲರೂ ಕೂಡ ಯಾವುದೇ ರೋಗದ ಲಕ್ಷಣ ತೀವ್ರವಾಗಿ ಇಲ್ದಿರ ಗುಣಮುಖರಾಗ್ತಾರೆ ಅನ್ನುವಂಥ ಆಶಾಭಾವನೆ ನಮ್ಮಲ್ಲಿ ಇದೆ. ಈಗಾಗಲೇ ಯಾರು ಇವರ ಪ್ರಾಥಮಿಕ ಮತ್ತು ದ್ವಿತೀಯ ಸಂಪರ್ಕಿತರಿದ್ದಾರೆ ಇವರೆಲ್ಲರನ್ನೂ ಕೂಡ ಸಾಂಸ್ಥಿಕವಾಗಿರ್ತಕ್ಕಂಥ ಕ್ವಾರಂಟೈನನ್ನು ಮಾಡ್ತಾ ಇದ್ದೀವಿ. ನಮ್ಮ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನ್ ಅಂತ ಏನು ಹೇಳ್ತೀವಿ ಅದರಲ್ಲೇ ಇವರೆಲ್ಲರನ್ನು ಕೂಡ ಕ್ವಾರಂಟೈನನ್ನು ಮಾಡ್ತಾ ಇದ್ದೇವೆ. ಕೆಲವರು ಅದಕ್ಕೆ ಒಪ್ತಾ ಇಲ್ಲ, ನೀವು ಗಮನಕ್ಕೆ ಬಂದಿರಬಹುದು ಎಲ್ಲರೂ. ಇಲ್ಲ, ಒಪ್ಪಲೇಬೇಕಾಗ್ತದೆ ಇದಕ್ಕೆ. ಅವರಿಗೆ ಇವತ್ತು ಮಾರ್ಗಸೂಚಿಯನ್ನು ಎಲ್ಲರೂ ಕೂಡ ಒಪ್ಕೋಬೇಕಾಗ್ತದೆ. ಈ ರೂಪಾಂತರಗೊಂಡಿರತಕ್ಕಂತಹ ವೈರಾಣುಗೆ ಹೊಸ ಮಾರ್ಗಸೂಚಿ ಕೇಂದ್ರ ಸರ್ಕಾರ ಏನು ಬಿಡುಗಡೆ ಮಾಡಿದೆ ಅದಕ್ಕೆ ಅನ್ವಯ ಎಲ್ಲರೂ ಕೂಡ ಕಡ್ಡಾಯವಾಗಿ ಪಾಲನೆ ಮಾಡಬೇಕಾಗ್ತದೆ. ಇದನ್ನು ಮತ್ತೆ ನಾವು ಹರಡಿಸೋಕ್ಕಾಗಲ್ಲ. ನಾವು ಸಾಂಸ್ಥಿಕವಾದಂಥ ಕ್ವಾರಂಟೈನಲ್ಲಿ ಇರೋದಿಲ್ಲ ಅನ್ನೋದಕ್ಕೆ ಹೇಳಲಿಕ್ಕಾಗಲ್ಲ. ಯಾಕೆಂದರೆ ಇದು ಭಾಳ ಶೇಕಡ 70% ಇದಕ್ಕೆ ಹರಡುವಂಥ ಗುಣ ಹೆಚ್ಚಿಗೆ ಇರೋದ್ರಿಂದ ತೀವ್ರತೆ ಕಡಿಮೆ ಇದೆ, ಆದರೆ ಹರಡೋದು ಭಾಳ ಬೇಗ ಹರಡುತ್ತೆ. ಹಾಗಾಗಿ ಅದನ್ನು ಹರಡದಂತೆ ಕರ್ನಾಟಕದಲ್ಲಿ ಇಲ್ಲೇ ಇದಕ್ಕೆ ಒಂದು ಇದಕ್ಕೆ ನಿಷೇಧ ಮಾಡಬೇಕು, ನಿಯಂತ್ರಣ ಮಾಡಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಾವು ಕಾರ್ಯವನ್ನು ನಿರ್ವಹಿಸ್ತೀವಿ. ಗೊಂದಲ ಇರೋದು, ಒಟ್ಟು ವಾಪಸ್ ಬಂದಿರೋರಿಗೆ ಎಲ್ರಿಗೂ ಕೂಡ ಟೆಸ್ಟ್ ಆಗಿದೆಯಾ? ಟೆಸ್ಟ್ ಆಗಿದ್ರೆ ಎಷ್ಟು ಪಾಸಿಟಿವ್, ಅದರಲ್ಲಿ ರೂಪಾಂತರ ಎಷ್ಟು ಜನಕ್ಕೆ, ಅದು ಗೊಂದಲ ಇದೆ. ಗೊಂದಲ ಏನಿಲ್ಲ, ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಲ್ಲ, ಇಲ್ಲಿವರೆಗೂ ಕೂಡ 1614 ಜನರದ್ದು ಏನು ಟೆಸ್ಟ್ ಆಗಿತ್ತು, ಅದರಲ್ಲಿ ಸುಮಾರು 26 ಜನರದ್ದು 27 ಜನರದ್ದು ಪಾಸಿಟಿವ್ ಬಂದಿತ್ತು. ಅದರಲ್ಲಿ ಜಿನೋಮಿಕ್ ಸೀಕ್ವೆನ್ಸಿಂಗನ್ನು ಮಾಡಿ ಏಳು ಜನರದ್ದು ಇಲ್ಲಿ ಪಾಸಿಟಿವ್, ಅಂದರೆ ಕೊರೋನಾ ರೂಪಾಂತರಗೊಂಡಿರ್ತಕ್ಕಂಥ ವೈರಾಣು ದೃಢ ಆಗಿತ್ತು ಇಲ್ಲೇ. ಅದನ್ನು ಮತ್ತೆ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಡ್ಲಾಯಿತು. ಅದು ಅಲ್ಲಿ ಕೂಡ ನೋಡಿ ಆ ಏಳು ಕೂಡ ಸರಿ ಇದೆ, ಅದು ಹೊಸ ವೈರಾಣುನೇ ಅಂತೇಳಿ ಅವರು ಕೂಡ ಖಚಿತಪಡಿಸಿದ್ದಾರೆ. ಬಿ ಬಿ ಎಂ ಪಿ ಅಲ್ಲಿ ಮೂರು ಅಲ್ಲ, ನೆಗೆಟಿವ್ ಅಂದ್ರೆ ಅವರು ನಾರ್ಮಲ್ ಕೋವಿಡ್ ಪಾಸಿಟಿವ್, ರೂಪಾಂತರಗೊಂಡಿದ್ದ ವೈರಾಣು ಇಲ್ಲ ಅವರಲ್ಲಿ, ಎರಡನೇ ಸ್ಟ್ರೈನ್ ಇಲ್ಲ. ಸಾಕಷ್ಟು ಅವರ ಸಂಪತ್ತು ಬಂದಿರೋರು ಇನ್ನೂ ಪತ್ತೆ ಆಗಿಲ್ಲ, ಅದರಿಂದ ಇಲ್ಲ ಪತ್ತೆ ಆಗದಿರ ಇರ್ತಕ್ಕಂಥವ್ರು ಕೆಲವರು ಸಂಖ್ಯೆ ಇದೆ. ಅದನ್ನ ಈಗಾಗಲೇ ಗೃಹ ಇಲಾಖೆ ಬಹಳ ಅಚ್ಚುಕಟ್ಟಾಗಿ ಅವರನ್ನು ಯಾವ ರೀತಿ ಅವರನ್ನ ನಮ್ಮ ಸುಪರ್ದಿಗೆ ಕೊಡಬೇಕು, ಅವರನ್ನೆಲ್ಲ ಕೂಡ ಪರೀಕ್ಷೆಗಳಿಗೆ ಒಳಪಡಿಸಬೇಕು ಅನ್ನೋದ್ರ ಕಡೆ ಭಾಳ ಕಾರ್ಯಪ್ರವೃತ್ತರಾಗಿದ್ದಾರೆ. ಬಹುಶಃ ಅವರು ನನಗೆ ಹೇಳಿದ್ದು ನಿನ್ನೆ ಅಥವಾ ಇವತ್ತರ ಒಳಗಡೆ ನಾವು ಇಷ್ಟು ಜನರನ್ನು ನಿಮಗೆ ಪರೀಕ್ಷೆ ಮಾಡಲಿಕ್ಕೆ ನಾವು ಅವರನ್ನೆಲ್ಲ ಕೂಡ ಶೋಧ ಮಾಡ್ತೇವೆ ಅಂತ ಹೇಳಿದ್ದಾರೆ. 2500 ಜನ ಒಟ್ಟಲ್ಲ ಹತ್ರ ಬಂದಿರೋರಲ್ಲಿ ಇನ್ನೂ 2.5 ಅಂತ ಈಗ ಏನಾಗಿದೆ ನೋಡಿ, ಕಳೆದ 2 ತಿಂಗಳಿಂದ 1 ತಿಂಗಳಿಂದ ಅಂತೇಳಿ ನಂಬರ್ಸು ಪ್ರತಿ ದಿವಸ ಕೂಡ ಗೌರ್ಮೆಂಟ್ ಆಫ್ ಇಂಡಿಯಾ ಹೊಸ ಹೊಸ ನಂಬರನ್ನು ಕೊಡ್ತಾ ಇದೆ. ಪ್ರಾರಂಭದಲ್ಲಿ ನಮಗಿದ್ದಿದ್ದು 1700, ಮತ್ತೆ ಅದು 2500 ಆಯಿತು, ಮತ್ತೆ ಇನ್ನು 2 ತಿಂಗಳಿಂದ ಎಷ್ಟು ಜನ ಬಂದಿದ್ದಾರೆ ಅವರನ್ನು ಕೂಡ ಒಂದ್ಸಲ ನೋಡಿ ಅಂತೇಳಿ ದಿನನಿತ್ಯ ಮಾರ್ಗಸೂಚಿಯನ್ನು ಅವ್ರು ಹೇಳ್ತಾರೆ. ಪ್ರಾರಂಭ ಏನು, ಮೊದಲ 15 ದಿವಸದಲ್ಲಿ ಕಳೆದ 15 ದಿವಸದಲ್ಲಿ ಯಾರು ಬಂದಿದ್ದರು ಇವರನ್ನು ಕಂಪ್ಲೀಟ್ ಪರೀಕ್ಷೆ ಮಾಡಿದ್ರೆ, ಯಾಕೆಂದರೆ ಇವರೇನೇ ಸ್ಪ್ರೆಡರ್ಸು, 1 ತಿಂಗಳಾದಮೇಲೆ ಸ್ಪ್ರೆಡ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ
ಅವರು ಪ್ರಾರಂಭ 15 ದಿವಸದಲ್ಲಿ ಅಂತ ಬಂದಿರತಕ್ಕಂತವರನ್ನೆಲ್ಲ ಕೂಡ ನೋಡಿದೀವಿ ಅದಾದ ನಂತರ ಈಗ 30 ದಿವಸಗಳಿಂದ ಬಂದಿರುವಂತವರು ಮತ್ತೆ 2 ತಿಂಗಳಿಂದ ಬಂದಿರತಕ್ಕಂತವರು ಸರ್ ಇವತ್ತು ಮೀಟಿಂಗ್ ಏನಾದರೂ ಮಾಡ್ತೀರಾ ಸರ್ ತಜ್ಞರ ಜೊತೆ ಆರೋಗ್ಯ ಮಾಡ್ತೀವಿ ಅದು ಪ್ರತಿನಿತ್ಯ ನಡೆಯತಾ ಇರುತ್ತೆ ಸರ್ ಈಗ 7 ಜನರು ಬಂದಿದೆ ಬಟ್ ನ್ಯೂ ಇಯರ್ ಸೆಲೆಬ್ರೇಷನ್ ಸಂಬಂಧಪಟ್ಟ ಸಾಕಷ್ಟು ಗೊಂದಲ ಇರುತ್ತದು ತಾವು ಆರೋಗ್ಯ ಇಲಾಖೆಯಿಂದ ಗೃಹ ಇಲಾಖೆಗೆ ಏನಾದರೂ ಸಲಹೆ ಏನಾದರೂ ಕೊಡ್ತೀರಾ ಯಾಕಂದ್ರೆ ನಿಮಗೆ ಅಲ್ಲ ನಾವು ಈಗಾಗಲೇ ಅವರಿಗೆ ಸಲಹೆಯನ್ನು ಕೊಟ್ಟಿದ್ದೀವಿ ಇಂದೇ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ನಾನು ಸಲಹೆಯನ್ನು ಕೊಟ್ಟಿದ್ದೀನಿ ಅಂತಿಮವಾಗಿ ಸರ್ಕಾರ ಏನು ನಿರ್ಮಾಣ ಮಾಡುತ್ತೆ ಅದಕ್ಕೆಲ್ಲ ಕೂಡ ನಾವು ತಲೆ ಬಾಗುತ್ತೇವೆ ಏನು ಸಲಹೆ ಕೊಡ್ತೀರಾ ಕೇಂದ್ರ ರವಿ ರವಿ ಅನಿಂತ ಇಲ್ಲ ಎಲ್ಲವೂ ಕೂಡನು ಸರ್ಕಾರದಲ್ಲಿ ಆಗುವಂತ ಎಲ್ಲಾ ನಿರ್ಣಯಗಳನ್ನು ಸಲಹೆಗಳನ್ನು ಮೀಟಿಂಗ್ ನ ಎಲ್ಲವನ್ನು ಕೂಡ ನಾವು ಹಂಚಿಕೊಳ್ಳಿದಾಗಲ್ಲ ಸರಿ ಕನ್ನಡ ರೈಟ್ ಕರ್ಫ್ಯೂ ಬಗ್ಗೆ ನನಗೆ ಕಷ್ಟವಾಗಿ ಹೇಳಿದ್ರೆ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ ನೈಟ್ ಕರ್ಫ್ಯೂ ಮಾಡಿದನ ಆಯಾ ರಾಜ್ಯಗಳಿಗೆ ಬಿಟ್ಟಿತ್ತು ಅಂತ ತಾವೊಮ್ಮೆ ಈ ಹಿಂದೆ ಟಿಎಂ ಕೂಡ ನಿರ್ಣಯ ಈಗ ನೈಟ್ ಕರ್ಫ್ಯೂ ಬಗ್ಗೆ ಈಗ ಮುಗಿದ ಅಧ್ಯಾಯ ಅದು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಸ್ಪಷ್ಟವಾದಂತ ಒಂದು ಅಂತಿಮವಾದಂತ ಅಂಕುಶವನ್ನ ಹಾಕಿದ್ದಾರೆ ಈ ಬಾರಿ ಇರೋದಿಲ್ಲ ಅಂತ ಹೇಳಿ ಆದರೆ ಹೊಸ ವರ್ಷದ ಆಚರಣೆಯನ್ನ ಯಾವ ರೀತಿ ಬಿಗಿಯಾಗಿ ಮಾಡಬೇಕು ಸರಳವಾಗಿ ಮಾಡಬೇಕು ಅನ್ನೋದರ ಬಗ್ಗೆ ಕೂಡ ಈಗಾಗಲೇ ಗೃಹ ಇಲಾಖೆಗೆ ನಾನು ಮನವರಿಕೆ ಮಾಡ್ಕೊಡಂತ ಪ್ರಯತ್ನ ಮಾಡಿದ್ದೇನೆ ಬಹುಶಃ ಅವರು ಅದನ್ನ ಅರ್ಥ ಮಾಡ್ಕೊಂಡು ಸರಿಯಾದಂತ ರೀತಿಯಲ್ಲಿ ಅದನ್ನ ಅನುಷ್ಠಾನಕ್ಕೆ ತರ್ತಾರೆ ಅಂತ ತಿಳ್ಕೊಂಡಿದ್ದೀನಿ